ಈ ಒಂದು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಪ್ರಪ್ರಥಮ ಬಾರಿಗೆ ರೈತರಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಸರ್ಕಾರ ಅಂತ ಇದ್ರೆ ಅದು ಕುಮಾರಸ್ವಾಮಿಯವ್ರ ಸರ್ಕಾರ ಅಂತ ಜನರು ಹೇಳ್ತಾ ಇದ್ದಾರೆ. ಸೊ ಆ ವಿಚಾರಕ್ಕೆ ಬರೋದಾದ್ರೆ ಕೊಪ್ಪಳದಲ್ಲಿ ಏನು CVC ಅವರು ಇವತ್ತಿನ ಸ್ಪರ್ಧೆ ಮಾಡ್ತಾ ಇದ್ದಾರೆ JDS ಇಂದ, ಆ ವಿಚಾರ ಕುರಿತು ಇವತ್ತು ಕೊಪ್ಪಳಕ್ಕೆ ಭರ್ಜರಿ ಮತ ಯಾತನೆಗೆ ಅಥವಾ ಒಂದು ಪ್ರಚಾರಕ್ಕೋಸ್ಕರ ಇವತ್ತು ಕುಮಾರಸ್ವಾಮಿ ಅವರು ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ. ಸೊ ನಮ್ಮ ಜೊತೆಗೆ CVC ಅವರು ಇದ್ದಾರೆ, ಈ ಒಂದು JDS ನ ಅಭ್ಯರ್ಥಿ ಅವರು ಏನು ಹೇಳ್ತಾರೆ ಕೇಳೋಣ. ಯಾಕಂತಂದ್ರೆ ಈಗ ಆಲ್ರೆಡಿ ಒಂದು ಬಿರುಸಿನ ಪ್ರಚಾರ ನಡೀತಾ ಇದೆ, ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಕೊಪ್ಪಳಕ್ಕೆ ಬರೋ ಮುಖಾಂತರ ಏನಾದರೂ ಒಂದು ಇತಿಹಾಸ ಸೃಷ್ಟಿಯಾಗುತ್ತಾ ಅಂತ ಕೇಳೋಣ ಸರ್. ಆಲ್ಮೋಸ್ಟ್ ರೈತರಿಗೆ ಒತ್ತು ಕೊಟ್ಟಿರ್ತಕ್ಕಂಥ ಸರ್ಕಾರ ಅನ್ನೋದಿದ್ರೆ ಕುಮಾರಸ್ವಾಮಿ ಅವ್ರದ್ದು ಅಂತ ಸುಮಾರು ಜನರಿಗೆ ಅಭಿಪ್ರಾಯ ಇದೆ, ಏನು ಹೇಳ್ತೀರ? ಇವತ್ತು ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಇವತ್ತು ಕೊಪ್ಪಳಕ್ಕೆ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ರೈತರ ಪರವಾದಂಥ, ರೈತರ ನೆರವಿಗೆ ಬರ್ತಕ್ಕಂಥ ಮತ್ತು ರೈತರಿಗೆ ಇವತ್ತು ಸಾಲ ಮನ್ನಾ ಮಾಡ್ತಕ್ಕಂಥ, ವಿಶೇಷವಾಗಿ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಂಡಿಲ್ಲ ಅಂಥ ನಿರ್ಧಾರವನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ಈ ರಾಜ್ಯದ ರೈತರ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಸಾಲವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರು ಸನ್ಮಾನ್ಯ ಕುಮಾರಸ್ವಾಮಿಯವರು. ಮತ್ತು ನಮ್ಮ ಕೊಪ್ಪಳಕ್ಕೆ ಸಂಬಂಧಪಟ್ಟು ಮಾತಾಡೋದಾದರೆ, ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಸುಮಾರು 7352 ರೈತರ ಸಾಲ ಮನ್ನಾ ಮಾಡಿದಂತ ನಾವು ನೋಡ್ತೇವೆ. ಮತ್ತು ನಾನು ಕೂಡ ಪ್ರಚಾರಕ್ಕೆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ರೈತರು ಬಂದು ನಮಗೆ ಅವ್ರಿಗೆ ಸಾಲ ಮನ್ನಾ ಮಾಡಿದ ಬ್ಯಾಂಕಿನ ಖಾತೆ ಇದು ಕೂಡ ತೋರಿಸ್ತಾರೆ, ನೋಡಿ ನಮ್ಮ ಕುಮಾರಸ್ವಾಮಿ ನಮ್ಮ ರೈತ ಸಾಲ ಮನ್ನಾ ಮಾಡಿದ್ದಾರೆ, ಇದುವರೆಗೆ ಅಂತ ಕೆಲಸ ಯಾವ ಮುಖ್ಯಮಂತ್ರಿ ಮಾಡಿಲ್ಲ. ನಮ್ಮ ಮತ ನಮ್ಮ ಕುಮಾರಣ್ಣವರಿಗೆ, ರೈತರ ಪರವಂತ ನಮ್ಮ ಕುಮಾರಸ್ವಾಮಿಯವರಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಮತ ಹಾಕ್ತೇವೆ ಅಂತ ಇವತ್ತು ಈಗಾಗಲೇ ನಾವು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತೀವಿ ಆ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ನೋಡ್ತಾ ಇದ್ದೀವಿ ಕೊಪ್ಪಳದಲ್ಲಿ ತಾವು ಏನು ನಾಮಿನೇಷನ್ ಫೈಲ್ ಮಾಡಿದಾಗಿಂದ ಉತ್ತಮ ಒಂದು ಪ್ರಕ್ರಿಯೆ ಬರ್ತಾ ಇದೆ, ಅದ್ರ ಜೊತೆಗೆ ವೈಯಕ್ತಿಕವಾಗಿ ಎಲೆಕ್ಷನ್ನಲ್ಲಿ ಒಂದು ಧುಮುಕಿದ್ದಿರ್ತಾವೆ, ಯಾವ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ರಿ ವೈಯಕ್ತಿಕವಾಗಿ ಹೇಳೋದಾದ್ರೆ? ಇಲ್ಲ, ಇಲ್ಲಿ ವೈಯಕ್ತಿಕ ಅನ್ನೋಕ್ಕಿಂತ ಮುಖ್ಯವಾಗಿ ನಾನು ಒಂದು ಇವತ್ತು ಜಾತ್ಯಾತೀತ ಜನತಾಳದ ಪಕ್ಷದ ಅಭ್ಯರ್ಥಿ. ಇಲ್ಲಿ ಏನಾಗಿದೆ ಕೊಪ್ಪಳದಲ್ಲಿ, ಒಂದು ಕಡೆಗೆ ಕಾಂಗ್ರೆಸ್ಸಿನ ದೃಢಾಡಳಿತ, ಕಾಂಗ್ರೆಸ್ಸಿನ ಶಾಸಕ 2 ಬಾರಿ ಅಧಿಕಾರವನ್ನು ಪಡೆದರೂ ಕೂಡ ಯಾವುದೇ ಒಂದು ಹೇಳ್ಕೊಳ್ತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕೊಪ್ಪಳದಲ್ಲಿ ಇವತ್ತು ಒಂದು ಸಾಮಾನ್ಯ ಒಂದು ಧೂಳು ಇರ್ಬೋದು ಮತ್ತು ಯಾವುದೇ ಒಂದು ಅಭಿವೃದ್ಧಿಯ ಒಂದು ಮರ್ಚಿಕೆಂದರೆ ತಪ್ಪು. ಅಂಥ ಅಭಿವೃದ್ಧಿಯನ್ನು ಕಡೆಗಣಿಸಿದಂಥ ಶಾಸಕನ ಒಂದು ದೃಢಾಡಳಿತದಿಂದ, ಮತ್ತು ಇನ್ನೊಂದು ಕಡೆಗೆ ಸ್ವಾರ್ಥ ಜಾಸ್ತಿಯಾಗಿ ಇವತ್ತು ಜನರ ಭಾವನೆಗೆ ತಕ್ಕಂತೆ ನಡೆದುಕೊಳ್ಳದೆ, ಜನರ ಭಾವನೆಗೆ ಬೆಲೆ ಕೊಡದೆ, ತಾನು ತನ್ನ ಕುಟುಂಬ ಅಂತನ್ಕೊಂಡು ಇವತ್ತೇನು ಕಳೆದ ಬಾರಿ 2018ರಲ್ಲಿ ಗವಿಸಿದ್ದೇಶ್ವರನ ಪ್ರಮಾಣ ಮಾಡಿ, ಗವಿಸಿದ್ದೇಶ್ವರನ ಆಣೆ ಮಾಡಿ ಯಾವುದೇ ಕಾರಣಕ್ಕೂ ಮುಂದಿನ ಶಾಸಕ CV ಚಂದ್ರಶೇಖರ್ ಅಂತೇಳಿ ಕೊನೆಗಳಲ್ಲಿ ತಮ್ಮ ಮಗನಿಗೆ B Pharm ತೊಗೊಂಡಿದ್ದಿರ್ಬೋದು, ಮತ್ತು ಈ ಬಾರಿ ಕೂಡ ಏನೇನೋ ಡ್ರಾಮಾಗಳು ಆಗಿ ಈ ಬಾರಿ ಕೂಡ ಟಿಕೆಟ್ ನನಗೆ ಆಗಿತ್ತು ಅಂಥದ್ದನ್ನು ಕೂಡ ಇವತ್ತು ಅವರು ರಾಜಕೀಯ ಒಂದು ಷಡ್ಯಂತ್ರಗಳಿಂದ ನನಗೆ ಟಿಕೆಟ್ ತಪ್ಪಿಸಿದ್ರು. ಇದೆಲ್ಲದರಿಂದ ಕೊಪ್ಪಳ ಜನತೆ ಈಗಾಗಲೇ ಒಂದು ಬೇಸತ್ಕೊಂಡಿದ್ದಾರೆ. ಒಂದು ಕಡೆಗೆ ಕಾಂಗ್ರೆಸ್ಸು, ಒಂದು ಕಡೆಗೆ BJP ಒಂದು ಮುಖಂಡರ ಒಂದು ನಡವಳಿಕೆಯಿಂದ ಜನ ಬೇಸತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಪ್ಪಳದ ಮತದಾರರು ಇವತ್ತು ಈಗಾಗಲೇ ಚಂದ್ರಶೇಖರ್ ಕೂಡ ಭಾಳಷ್ಟು ಜನ ಜೊತೆಗಿದ್ದಾರೆ. ಚಂದ್ರಶೇಖರ್ ಒಬ್ಬ ಜಾತ್ಯತೀತ ವ್ಯಕ್ತಿ, ಎಲ್ಲರ ಒಂದು ಜಾತಿ ಧರ್ಮ ಎಲ್ಲರ ಜೊತೆಗೆ ಒಟ್ಕೊಂಡು ಹೋಗ್ತದ ವ್ಯಕ್ತಿ, ಇವತ್ತು ಸಾಕಷ್ಟು ಅನ್ಯಾಯ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಸೇರಿ ಕೊಪ್ಪಳ ಮತದ ನಾವೆಲ್ಲರೂ ಒಂದಾಗಿ ಎಲ್ಲ ಸರ್ವ ಧರ್ಮದವರು, ಅಲ್ಪಸಂಖ್ಯಾತರು, ದಲಿತರು, ಯುವಕರು, ರೈತರು, ತಾಯಂದಿರು ಎಲ್ಲರೂ ಒಂದಾಗಿ ಇವತ್ತು ಒಂದೇ ಒಂದು ಕೂರ್ಲ ಬದಲಾವಣೆ ಮಾಡಬೇಕು, ಈ ಬಾರಿ ಬದಲಾವಣೆ ಮಾಡಬೇಕು ಅಂತ ಆ ನಿಟ್ಟಲ್ಲಿ ಇವತ್ತು ಸಮೂಹ ಪದವಿಯಲ್ಲಿ ನಂತರ ಸಾಗರದ ರೀತಿಯಲ್ಲಿ ಇವತ್ತು ನನ್ನನ್ನು ಸ್ವಾಗತ ಮಾಡಿಕೊಂಡು ಈಗಾಗಲೇ ಜನ ಅವರವರ ಒಂದು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಈ ಬಾರಿ ಬದಲಾವಣೆ ಮಾಡಲೇಬೇಕಂತ. ಇಷ್ಟೊತ್ತು ಕೇಳಿದ್ರಿ JDS ನ ಕೊಪ್ಪಳ ಅಭ್ಯರ್ಥಿಯಾಗಿರ್ತಕ್ಕಂಥ CVC ಅವರು ಕುಮಾರಣ್ಣವನ ಒಂದು ಶಕ್ತಿಯಿಂದ ಹಿಡ್ಕೊಂಡು ಪ್ರತಿಯೊಂದು ಹೇಳೋದಾದ್ರೆ ಕೊಪ್ಪಳದಲ್ಲಿ ಈಗ ಆಲ್ರೆಡಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನೋಡೋಣ, ಕಾದು ನೋಡೋಣ ಎಲೆಕ್ಷನ್ ನಂತರ ರಿಸಲ್ಟ್ ಏನು ಬರುತ್ತೆ, ಬದಲಾವಣೆಗೋಸ್ಕರ ಕಾಯ್ತಾ ಇರ್ತಕ್ಕಂಥ ಅಭ್ಯರ್ಥಿಯವರಿಗೆ ಜಯ ಸಿಗುತ್ತಾ ಅನ್ನೋದು ಕಾಯ್ತಾ ನೋಡೋಣ. ಮಂಜು ಬಿ ತೋಟ್ಗೆ ನ್ಯಾಷನಲ್ TV ಕೊಪ್ಪಳ. ಎಸ್, ಕೊನೆ ಕ್ಷಣದಲ್ಲಿ ಒಂದು JDS ನ ಅಭ್ಯರ್ಥಿ ಅಂತಾನೆ ಸ್ವಯಂ ಘೋಷಿತವಾಗಿ ಸಾಕಷ್ಟು ಪ್ರಚಾರವನ್ನು ತೆಗೆದುಕೊಂಡ ನಂತರ CVC ಅವರಿಗೆ ಟಿಕೆಟ್ ಆದ್ಮೇಲೆ ಸ್ವಪಕ್ಷದ ಒಂದು ತ್ಯಾಗ ಮಾಡ್ಕೊಂಡ್ಬಿಟ್ಟು ಸ್ವತಃ CVC ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಶಿವಮೂರ್ತಿಯಪ್ಪ ಗಿಣಿಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಯಾಕಂದರೆ ಮೂಲತಃ ಇವರು ಕೊಪ್ಪಳದ ಒಂದೇನು JDS ನ ಅಭ್ಯರ್ಥಿ ಅಂತಲೇ ಘನಘೋಷಿತವಾಗಿ ಒಂದು ಘೋಷಣೆ ಮಾಡಿದರು. ಈ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಕೇಳೋಣ ಸರ್. ಈಗಾಗಲೇ ನೀವು ಸಹ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀರಿ, ಕೊನೆಯ ಸಂದರ್ಭದಲ್ಲಿ ಏನಂದ್ರೆ CVC ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಇದೇ JDS ಇಂದ, ಯಾವ ರೀತಿ ಬದಲಾವಣೆ ಸರ್ ಏನಂತ ಎಕ್ಸ್ಪೆಕ್ಟ್ ಮಾಡ್ಕೊತಾ ಇದ್ದೀರಾ? JDS ಪಕ್ಷದ
ಒಂದು ಆಕಾಂಕ್ಷಿ ಕೂಡ ಆಗಿದ್ದೆ ನಾನು ಕೂಡ. ಇವತ್ತು ಸುಮಾರು ನೂರಾರು ಹಳ್ಳಿಗಳನ್ನು ಪ್ರತಿಯೊಂದು ಮನೆ ಮನೆಗೆ ಸುತ್ತಿ ರೈತರನ್ನು ಭೇಟಿಯಾಗಿ ಪಂಪ್ಸೆಟ್ಗಳಿಗೆ ಭೇಟಿ ಕೊಟ್ಟು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕೊಪ್ಪಳದಲ್ಲಿ ನಾವು ಜೆ ಡಿ ಎಸ್ ಬಾವುಟವನ್ನು ಆರಿಸಲೇಬೇಕಂತಕ್ಕಂಥ ಒಂದು ದೇವೋದ್ದೇಶದಿಂದ ಇವತ್ತು ನಾನಾಗಿರ್ಬೋದು, ಮತ್ತು ಸಾಧಿಕ ಅತ್ತರ್ ಆಗಿರ್ಬೋದು, ನಂತರ ನಮ್ಮ ಮಾಂತೇಶ್ ವೀರೇಶ್ ಮಾಂತಾಯಮಠ ಆಗಿರ್ಬೋದು, ಮೂವರು ಕೂಡಿ ಮೂರು ಜನ ಸೇರಿ ಇವತ್ತು ನಾವು ಇವತ್ತು ಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೆ, ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ಕಾರ್ಮಿಕರಿಗೆ, ಪ್ರತಿಯೊಬ್ಬ ಬಡವರ ಮನೆಗೆ ನಾವು ಭೇಟಿ ಕೊಟ್ಟು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇವು ಎರಡು ಕುಟುಂಬಗಳನ್ನು ಇವತ್ತು ತಿರಸ್ಕಾರ ಮಾಡಿ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು. ಯಾರೇ ಅಭ್ಯರ್ಥಿಗಳೇ, ನಾನು ಕೂಡ ಇವತ್ತು 6 ತಿಂಗಳಿಂದ ಸುಮಾರು ಕ್ಷೇತ್ರದಲ್ಲಿ ಸುತ್ತಿದಾಗ ಮಾತ್ರ ಇದು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಹೊರಗಿತ್ತು. ಇವತ್ತು ಎರಡು ಪಕ್ಷಗಳನ್ನು ತಿರಸ್ಕಾರ ಮಾಡಿ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ರೈತ ಪರವಾಗಿ ಆಗಿರ್ತಕ್ಕಂಥ ಪಕ್ಷವನ್ನು ನಾವು ಬೆಂಬಲ ಮಾಡಿದರೆ ನಮಗೆ ನ್ಯಾಯ ಸಿಗ್ತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಅಭಿವೃದ್ಧಿ ಕಾಣಬೇಕಂದ್ರೆ ಪ್ರಾದೇಶಿಕ ಪಕ್ಷ ಅದಕ್ಕೆ ಅಧಿಕಾರಕ್ಕೆ ಬಂದಾಗ ಮಾತ್ರ ಸಾಧ್ಯ ಅಂತಕ್ಕಂಥ ಎಲ್ಲ ಚುನಾವಣೆ ಇವತ್ತು ಎಲ್ಲ ಕ್ಷೇತ್ರದ ಮತದಾರರು ಕೂಡ ಬದಲಾವಣೆ ಬಯಸ್ತಾರೆ. 100ಕ್ಕೆ 100ರಷ್ಟು ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಇವತ್ತು ಜೆ ಡಿ ಎಸ್ ಪಕ್ಷ ಇಲ್ಲಿ ಗೆಲ್ಲೋದು ಕೂಡ ಅಷ್ಟೇ ಸತ್ಯ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಬಂದು. ಅದರ ಜೊತೆಗೆ ಏನನ್ನ ಈಗ ಸಿ ವಿ ಸಿ ಅವ್ರು ಗೆದ್ರೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಜನರು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನನ್ನ ಹೆಸರು ಯಲ್ಲಪ್ಪಾಳೆ ಮನೆ ಅಂತೇಳಿ, ಡಿ ಎಸ್ ಎಸ್ ರಾಜ್ಯ ಸಂಘಟನೆ ಸಂಚಾಲಕರು. ವಿಶೇಷವಾಗಿ ಸಿ ವಿ ಸಿ ಸಾಹೇಬರು ಏನು ಬಿ ಜೆ ಪಿ ತೊರೆದು ಜೆ ಡಿ ಎಸ್ ಏನು ಬಂದರು, ಈ ಕ್ಷೇತ್ರದ ಎಲ್ಲ ಮತದಾರ ಭಾಗ್ಯ ಅಂತೇಳಿ ಸಂದರ್ಭ ನಾನು ಹೇಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಯಾಕೆ ವಿಷಯಗಳನ್ನು ಹೇಳ್ಬೇಕಂದ್ರೆ, ಅವರು ಮೊದಲೇ ಮೂಲತಃ ಇಂಜಿನಿಯರ್ ಆಗಿರೋದ್ರಿಂದ ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಕ್ಷೇತ್ರವನ್ನು ಮಾಡ್ತಾರಂತೇಳಿ ನಮಗೆ ವಿಶ್ವಾಸ ಇದೆ. ಅದರ ಜೊತೆ ಜೊತೆಗೇ ಈಗಿರ್ತಕ್ಕಂಥ ಎಲ್ಲ ನಾವು ನೋಡಿದಂಗೆ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಯಾವ ರೀತಿ ಆಗೈತೆ ಅಂತ ನಾವು ಹೇಳೋದಲ್ಲ, ಸಾಮಾನ್ಯ ಜನರು ಒಂದು ಸಣ್ಣ ಹುಡುಗರಿಗೆ ಮಾತಾಡೋ ವಿಷಯ ಕೇಳಿದರೆ ನಮಗೆ ದುಃಖ ಅನ್ನಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಕಂಡಿದೆ. ಆ ದಿಸೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕಾರಣಕ್ಕೂ ಸಿ ವಿ ಸಿ ಸಾಹೇಬರು ಜೈಬೇರಿ ಹೊಡೆದ್ರಲ್ಲಿ ಯಾವುದೇ ಸಂದೇಹ ಏನೂ ಇಲ್ಲ ಅಂತೇಳಿ ಸಂದರ್ಭ ಹೇಳಬೇಕಾಗುತ್ತೆ. ಅದನ್ನು ನಾನು ಹೇಳ್ತಾ ಇಲ್ಲ, ಆ್ಯಕ್ಚುವಲ್ ಹೇಳ್ಬೇಕಂದ್ರೆ ಈ ಕ್ಷೇತ್ರದ ಮತದಾರರು ಮತ್ತು ಯುವಕ ಮಿತ್ರರು ಮತ್ತು ಎಲ್ಲ ಗುರು ಹಿರಿಯರು ಎಲ್ಲ ಹಳ್ಳಿಯಲ್ಲಿ ಮತ್ತು ಎಲ್ಲ ಮತ್ತು ಸಿಟಿಯಲ್ಲಿ ಕೂಡ ಈ ಒಂದು ಎಲ್ಲರೂ ಬೇಸತ್ತು ಮನನೊಂದು ಹೇಳ್ತಕ್ಕಂಥ ವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಇದೆ. ನಾವು ಕೂಡ ಅವರಿಗೆ ಬೆಂಬಲಿಸಿ ಅವರ ಜೊತೆಗಿದ್ದು ನಾವು ದುಡ್ತೀವಿ ಅಂತೇಳಿ ಸಂದರ್ಭದಲ್ಲೇ ತಮಗೆ ಈ ಒಂದು ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತಿದ್ದೇನೆ. ಸೊ ಒಟ್ಟಾರೆ ಸಿ ಬಿ ಎಸ್ ಸಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ. ಎಸ್, ಇಷ್ಟೊತ್ತು ನೋಡ್ತಾ ಇದ್ರಿ ನೀವು ಸಿ ಬಿ ಸಿ ಅವರ ಅಭ್ಯರ್ಥಿ ಪರವಾಗಿ ಕುಮಾರಸ್ವಾಮಿ ಅವರು ಇನ್ನು ಕೊಪ್ಪಳಕ್ಕೆ ಆಗಮಿಸ್ತಾ ಇದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನ್ಯಾಷನಲ್ ಟಿವಿಯನ್ನು ವೀಕ್ಷಿಸಿ.